ಇಲಕಲ್ನ ಡಾಕ್ಟರ್ ವಿಜಯ ಮಹಂತ ಸ್ವಾಮಿಗಳ ಜನ್ಮದಿನವನ್ನು ವ್ಯಸನಮುಕ್ತ ದಿನಾಚರಣೆಯನ್ನಾಗಿ ಕರ್ನಾಟಕ ಸರ್ಕಾರ ಘೋಷಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮದ್ಯದ ಪಾಕೆಟ್ಗಳು ಸಿಗರೇಟ್ ಬೀಡಿ ಇಸ್ಪೇಟು ಗುಟ್ಕಾ ಸೇರಿದಂತೆ ದುಶ್ಚಟಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಒಂದೆಡೆ ಹಾಕಿ ಸಾಮೂಹಿಕವಾಗಿ ಬೆಂಕಿ ಹಚ್ಚುವುದರ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು ಅದಲ್ಲದೆ ಮದ್ಯದ ಪಾಕೆಟ್ಗಳು ಸಿಗರೇಟ್ ಬೀಡಿ ಇಸ್ಪೇಟು ಗುಟ್ಕಗಳನ್ನು ಒಂದು ದೊಡ್ಡ ಬಾಟಲ್ನಲ್ಲಿ ಹಾಕಿ ತಾಯಿ ತಗೊಂಬಗಳನ್ನು ಕಟ್ಟಿ ದುಶ್ಚಟಗಳಿಗೆ ದಿಗ್ಬಂಧನದ ಪ್ರತಿಷ್ಠಾಪನಾ ಕಲೆ ಮಾಡಿದ್ದು ಗಮನ ಸೆಳೆಯಿತು ಈ ಕುರಿತು ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಸವರಾಜ್ ಗೋವಿಮಠ ಕಳೆದ ಹಲವು ವರ್ಷಗಳಿಂದ ವಿಶೇಷವಾಗಿ ವ್ಯಸನಮುಕ್ತ ದಿನವನ್ನು ಆಚರಿಸುತ್ತಾ ಬಂದಿದ್ದು ಶ್ರೀಗಳ ಆಶಯದಂತೆ ಮಕ್ಕಳಲ್ಲಿ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಪಣ ತೊಡಬೇಕಾಗಿದೆ ಎಂದರು ಇದೇ ವೇಳೆ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಗವಿಮಠ ಮಾತನಾಡಿ ಉಪನ್ಯಾಸಕ ಮೌನೇಶ್ ಬಡಗೇರ ಸಿತು ಹಿರೇಮಠ ವಿಜಯ್ ಗವಿಮಠ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಪ್ರತಿನಿಧಿ ಸಚಿನ್ ಸಾಲಿಮಠ ಇಲ್ಕರ್ ಎಸ್ ನೈನ್ ಟಿವಿ